ಶ್ರದ್ಧಾ ಭುವನ್, ನಮ್ ಶ್ರದ್ಧಾನೆಲ್ಲ ನೋಡಿದ್ಯಾ ಇಲ್ಲಿ? ಇಲ್ಲ, ಅವ್ರನ್ನ ಕಾಣಲೆ. ಭುವನ್ ಎಲ್ಲಾದ್ರೂ ನೋಡಿದಿರಾ ನೀವು? ಈ ಬದಿಗೆ ಯಾರೂ ಹೋದಂಗ ಐತೆ, ತಲೆ ಟೊಪ್ಪಿ ಹಾಕಣಗಿಂತ. ಧಣಿಗಳ ಅವ್ರಲ್ಲಿ ಸಿಕ್ಕಿದ್ರು, ಎಲ್ಲಿ ಹೋಗಿದ್ರಂತೆ? ಏನು ನಿನ್ನ ಶ್ರದ್ಧಾ ಮೇಡಮ್ ಹುಡುಕ್ತಾ ಇದ್ರು. ಶ್ರದ್ಧಾ ಭುವನ್, ಎಂತ ಅನಾಹುತ ಆಯ್ತು. ಹೊಳೆ ಸುದಿಯಿಂದ ಶುರುವಾಗೋ ಕಾಡು ಪೂರ್ತಿ ಜಾಲಾಗ್ಬಿಟ್ಟೆ ದನಗಳೇ. ಬೆಳಗಿನ ಜಾವ ತನಕ ಒಂದು ಕ್ಲೂ ಕೊಡಿಸ್ತಿದ್ದಿಲ್ಲ. ಅಲ್ಲ ಭುವನ್, ಗೊತ್ತು ಗುರು ಇಲ್ದಿರೋ ಕಾಡಿನಲ್ಲಿ ನೀನು ಹೀಗೆ ಹಿಂದೆ ಮುಂದೆ ನೋಡಿದ್ರೆ ನಿಮ್ಗೆ ಗೊತ್ತು ಸರಿನಾ? ಇಲ್ಲಿ ಎಂತೆಂಥ ಪ್ರಾಣಿಗಳಿವೆ, ವಿಷ ಜಂತುಗಳಿವೆ ಅಂತ ಅಂದಾಜು ಏನಾದ್ರು ಇದೆಯಾ ನಿನಗೆ? ಎಂತೆಂಥ ವಿಷ ಸರ್ಪುಗಳಿದಾವೆ ಗೊತ್ತಾ? ಇಲ್ಲಿ ಕಚ್ಚಿದ್ರೆ ಔಷಧಿ ಕೂಡ ಇಲ್ಲ, ಗಳಿಗೆನೆಲ್ಲ ವಿಷ ಮೈಯೆಲ್ಲ ತುಂಬ್ಕೊಂಡ್ಬಿಡುತ್ತೆ. ಇಂಥ ಸಮಯದಲ್ಲಿ ನನ್ನ ಜೀವದ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಳಕ್ಕೆ ಆಗ್ತಾ ದನಗಳೇ? ನಿದ್ರೆ ಆದರೂ ಬರುತ್ತಾ ಹೇಳಿ, ಅಥವಾ ನಾನು ನಿದ್ರೆ ಮಾಡ್ಕೊಂಡು ಬರಲಿ ಅಂತ ಶ್ರದ್ಧಾ ಮೇಡಮ್ನ ಕಿಡ್ನಾಪ್ ಮಾಡಿದವರು ಸುಮ್ಮನೆ ಕೂತ್ಕೊಂಡಿರ್ತಾರ? ನೀವೇ ಹೇಳಿ. ಅದು ಹಾಗಲ್ಲ ಭುವನ್. ಅಲ್ಲ, ಕಡೆ ಪಕ್ಷ ಮನೆಯಿಂದ ಹೊರಡುವಾಗ ನಿನಗೆ ಊಟನ ತಿಂಡಿನ ಏನಾದರೂ ತರಬೇಕಾಗಿತ್ತು, ಇಲ್ಲ ಹಣ್ಣಾದರೂ ತರಬಹುದಾಗಿತ್ತು. ನನ್ನ ಬುದ್ಧಿಗೆ ಹೊಳಿಲೇ ಇಲ್ಲ. ನೀವು ತಂದಿದ್ರು ನಾನು ತಿನ್ನೋದು ಅಷ್ಟರಲ್ಲಿದೆ ದನಗಳೇ. ಈ ಬೇಜಾರಲ್ಲಿ ಗಂಟೊಳಗೆ ಇಳಿತಿತ್ತ ಹೇಳಿ? ನೀವು ಕೂಡ ನೆಮ್ಮದಿಯಾಗಿ ತಿಂಡಿ ತಿಂದಿರೋದಿಲ್ಲ ನನಗೆ ಗೊತ್ತು. ಭುವನ್, ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ಏನಾದ್ರು ಕಂಪ್ಲೇಂಟ್ ಕೊಟ್ಟರೆ ಹೇಗೆ ಅಂತ ಯೋಚನೆ ಬರ್ತಾ ಇದೆ ನನಗೆ. ಅಲ್ಲ, ನಾವು ಮಾತ್ರ ಹುಡುಕ್ತಾ ಹೋದರೆ ಆಗೋಂಥ ಮಾತಾ ಇದು ದನಗಳೇ? ಪ್ಲೀಸ್, ಈ ಕೈ ಚಲೋ ಮಾತಾಡಬೇಡಿ. ಪೊಲೀಸರು, ಫಾರೆಸ್ಟ್ ಆಫೀಸರ್ಸು ಇವರೆಲ್ಲ ನಮಗೆ ಏನು ಮಹಾಸಹಾಯ ಮಾಡ್ತಾರೆ ಹೇಳಿ? ಇನ್ನಷ್ಟು ಕಷ್ಟ ತಂದಿಡ್ತಾರೆ ಅಷ್ಟೇ. ನಮ್ಮನ್ನು ಹುಡುಕಕ್ಕೆ ಬಿಡಲ್ಲ, ಅವರು ಹುಡುಕೋದಿಲ್ಲ. ದಯವಿಟ್ಟು ಇದನ್ನು ಯೋಚನೆ ಬಿಟ್ಬಿಡಿ ದನಗಳೇ. ಸರಿ ಬಾ. ಭುವನ್, ನಾನು ಈ ದಿಕ್ಕಿನ ಕಡೆ ಹುಡುಕ್ತೀನಿ, ನೀನು ಈ ಕಡೆ ಹುಡುಕು. ಆಮೇಲೆ ಯಾವುದೇ ಕಾರಣಕ್ಕೂ ನಾವು ಮತ್ತೆ ಮಿಸ್ ಆಗಬಾರ್ದು, ಗೊತ್ತಿರೋ ಜಾಗಕ್ಕೆ ಬಂದು ಸೇರಬೇಕು. ಓ, ನೀನು ಎಲ್ಲೇ ಹೋದರೂ ಇಲ್ಲಿಗೆ ಬರಬೇಕು. ಸರಿನಾ? ಸರಿ, ಜೋಪಾನ. ಭುವನ, ಶಂಕರಣ, ನೀವೆಂತ ಹೆದರ್ಬೇಡಿ. ಈ ಪಚ್ಚಿ ಕಾಡಿಗೆ ಕಾಲಿಟ್ಟಿದ್ದಾಯ್ತು. ಶ್ರದ್ಧಾ ಮೇಡಮ್ ಜವಾಬ್ದಾರಿ ನಂದು. ಅವ್ರು ಯಾವತ್ತಿದ್ರು ಇತ್ತೀಚರ ಕಣ್ಣಿಗೆ ಮಾತ್ರ ಕಾಣೋದು. ಶ್ರದ್ಧಾ ಮೇಡಮ್, ನೀವೆಂತ ಹೆದರ್ಬೇಡಿ. ನಿಮ್ಮನ್ನು ಪ್ರೀತಿಸ್ತಾ ಇರೋ ಗಂಡು ಯಾರು? ಪಚ್ಚಿ ಪಚ್ಚಿ ಮಹಾರಾಜ್. ಶ್ರದ್ಧಾ ಮೇಡಮ್, ಏಳು ಸಮುದ್ರದ ಆಚೆ ನಿಮ್ಮನ್ನು ಅಡಗಿಸಿಟ್ಟಿದ್ರು, ನಾ ಹುಡ್ಕೊಬತ್ತೆ, ನೀವು ನನ್ನ ಕೈಗೆ ಸಿಕ್ತ್ರಿ. ಸಿಗ್ಲೇಬೇಕು. ಏಯ್ ಭೂತ ಪ್ರೇತ ಪಿಶಾಚಿಗಳ, ಎಲ್ಲಿದ್ರ್ಯಾ? ಆ ಧೈರ್ಯ ಧೈರ್ಯ ಇದ್ರಿ, ಪಚ್ಚಿ ಮುಂದೆ ಬನ್ನಿ ಬನ್ನಿ. ಶ್ರದ್ಧಾ ಮೇಡಮ್, ಎಲ್ಲಿದ್ರಿ? ನನ್ನ ಧ್ವನಿ ಕೇಳ್ತಿತ್ತ ನಿಮಗೆ? ಕೇಳ್ರಿ ಹಂಗೆ ಪಚ್ಚಿ ಅಂತ ಒಂದು ಕೂಗು ಹಾಕಿ. ಶಬ್ದ ಬಂದ ಕಡೆಗೆ ಹಂಗೆ ಓಡ್ಬತ್ತೆ. Thank you.
ಏಯ್ ಸವಿತಾ, ಪ್ರೀತಿ ಅಂದ್ರೆ ಇದು. ನೀನು ಇದ್ದೆ, ನಿನ್ನ ಬೋನ ಕಾರ್ ಹೋಗಿ ಒಂದು ರಾತ್ರಿ ಆತು, ಹುಡುಕೋಕ್ ಬಂದ್ಯಾ? ಹಾ, ನನ್ ಕಾಣು. ನನಗೆ ಹೆದರ್ತ್ರಿಯಾ? ನಾನೇ ಹುಲಿ ಹುಲಿ ಹುಲಿನ ಹೆದರ್ಸಕ್ಕಾಗ್ತ? ಶಂಕರಣ್ಣ, ನಿಮ್ಗೆ ಎಂತ ಆಯ್ತು ಅಂತ ಹೇಳ್ಕೊಂಡು ನಾನು ಓಡ್ ಬಂದೆ. ಪುನಃ ಎಂತ ಇಲ್ಲ ಅಲ್ದ ನಿಮ್ಗೆ ಇರ್ಕಣ ಎದೆ ಬಿಡ್ತ ಯಾ ನಮ್ ನಿಮ್ ಬಿಡ್ಕತ್ತಾಯ್ತು ಅಂತ ಕೇಳು ಮರೆಯ, ಅಲ್ಲ ಕೇಳು ಮರೆಯ. ಇದು ನಮಗೋಸ್ಕರ ಬರ್ತಿರೋ ಎದೆ ಬಿಡ್ತಿ ಅದಂಗಿಲ್ವಲ್ಲ, ಯಾವ್ದೋ ಭೂತನೋ ಪ್ರಾಣಿನೋ ಅಟ್ಟಿಸ್ಕೊಂಡ್ ಬಂದಾಗ ಪ್ರಾಣ ಉಳಿಸ್ಕೊಳಕ್ ಓಡ್ ಬರ್ತಾರಲ್ಲ ಅವಾಗ ಓಡ್ಕೊಳತ್ತಲ್ಲ ಆತರ ಇದೆ. ಗೊತ್ತಾಗೈತ? ಏ ಪಚ್ಚಿ, ನೀನು ನಮ್ ಪ್ರಾಣ ಉಳಿಸೋದಕ್ ಬಂದ್ಯಾ? ನಾಟಕ ಆಡಿದ್ ಸಾಕು, ಅದಿರ್ಲಿ, ನೀನ್ ಯಾಕೆ ಬಂದಿದ್ದೀಗ? ಅದು ಅದು ಎಂತ ಅಂದ್ರೆ ದನಗಳೇ, ಪುಟ್ಟ ಮತ್ತೆ ಸವಿತಾ ಇಬ್ರು ತಲ್ತಿಂತ ಇದ್ರು, ಅಲ್ಲ ನೀ ಹಿಂಗ್ ಮಂದ್ ಕುತ್ಕೊಂಡ್ರೆ ಶ್ರದ್ಧೆ ಮೇಡಮ್ ಜೀವದ ಬಗ್ಗೆ ನಿಂಗೆ ಕಾಳಜಿ ಇಲ್ಲ ಅಂತೇಳಿ. ಸವಿತಾ ಅಂತೂ ರಾತ್ರಿ ಎಲ್ಲ ಒದ್ದೆ ಸಮ ತಲ್ತಿಂತ ಇದ್ಲು, ನನಗೂ ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಅದು ಈ ಬೋನಂಗೆ ಎಂತ ಆಯ್ತು ಅಂತ ಹೇಳಿ ಭಯ. ಅದಲ್ದೆ ನೀವು ಬೆಳಗ್ಗೆ ಹಾಗೆ ಕಾಡಿಗೆ ಒಬ್ಬರೇ ಬಂದ್ರಿ, ನಿಮ್ಮ ಬಗ್ಗೆನೂ ನಾನು ಯೋಚನೆ ಮಾಡಕ್ಕಲ್ದ ದಣಿಗಳೇ, ಅದಕ್ಕೆ ಹುಡ್ಕೊಂಡು ಹೊರಟೆ. ನಾನು ರಾತ್ರಿ ಎಲ್ಲ ನಿದ್ದೆ ಮಾಡಲ ದಣಿಗಳೇ. ಶ್ರದ್ಧಾ ಮೇಡಮ್ ಹಿಂಗಾದ್ರೆ ನಿದ್ರೆ ಬತ್ತಾ? ಈ ಊರ್ಗೂರೆ ಇಲ್ಲಿಗೆ ಬಂದರೆ ಹೇಗೆ ಹುಡ್ಕೋದು? ಹಾಂ, ಅಲ್ಲಿ ಪ್ರಾಣಿಗಳ ಕೈಗೆ ಏನಾದರೂ ಶ್ರದ್ಧಾ ಮೇಡಮ್ ಸಿಕ್ಕಾಕೊಂಡಿದ್ರೆ ನಾವುಗಳು ಮಾಡೋ ಗದ್ಲಕ್ಕೆ ಆ ಪ್ರಾಣಿ ಶ್ರದ್ಧಾ ಮೇಡಮ್ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ? ಹೌದಲ್ಲೋ ನಪ್ಪಚ್ಚಿ, ಹಾಂ, ಶ್ರದ್ಧಾನ ಯಾರಾದರೂ ಹಿಡಿದಿಟ್ಕೊಂಡಿದ್ರೆ ನಾವು ಬಂದ್ವಿ ಅಂತ ಅವರು ಅಲರ್ಟ್ ಆಗೋದಿಲ್ವಾ? ಜಾಗ ಬದಲಾಯಿಸೋದಿಲ್ವಾ? ನಾವಿಬ್ಬರು ಹುಡುಕೋಕೆ ಬಂದಿರುವಾಗ ನೀನು ಯಾಕೆ ಬಂದೆ? ನನಗೂ ಈ ಕಾಡಲ್ಲಿ ಓಡಾಡೆಲ್ಲ ಗೊತ್ತಿತ್ತು ದನಗಳೇ. ಆ ಮರಗಿರ ಹತ್ತಕ್ಕೂ ಅಂತಂದರೆ ನಿಮ್ಗತ್ತ ಬೂನಂಗತ್ತ? ನಾನು ಅಷ್ಟಕ್ಕೂ ಕೆಲ್ಸಕ್ಕೆ ಬಾರ್ದು ನಾನು ದಣಿಗಳೇ, ನಾ ಹತ್ತು ನೋಡ್ತೆ, ನನ್ನನ್ನು ಕಳಿಸ್ಬಿಡಿ, ನಾ ಹುಡುಕ್ತೆ. ಭೋನ, ಇವಂಗ ಅದೇನು ಹೇಳ್ತೆ ನೀನೇ ಹೇಳ್ಬಿಡು, ಇನ್ನು ನೋಡಿ ನೋಡ್ತಿದ್ದಾಗೇನೆ ಮಧ್ಯಾಹ್ನ ಆಗೋಗ್ಬಿಡು, ನಾನು ಆ ಕಡೆ ಹುಡುಕ್ತೀನಿ. ಸರಿ ಜೋಪನ. ಏಯ್, ನೀನು ಹಚ್ಚಿದ್ರೆ ಬರಬೇಡ, ನೀನು ಬರೋದ್ರಿಂದ ಉಪಕಾರಕ್ಕಿಂತ ತೊಂದರೆನೇ ಜಾಸ್ತಿ. ನೋಡು ಅದು ಹ್ಯಾಕ್ ಬಂದೆಯೋ ಅದೇ ಧರೆಯಲ್ಲಿ ವಾಪಸ್ ಹೊರಟು. ಬೇಡ ಮರ್ಯಾ, ನಿನ್ನ ಭಯ ಆಗುತ್ತೆ ಮರ್ಯಾ, ಬೇಡ ಬೇಡ, ಬಿಡ್ಬೇಡ ಮರ್ಯಾ, ಬಿಡ ಬಿಡ ಬಿಡ. ನಾನು ಹಿಡ್ಕೊಂಡಿದ್ದೆ, ನೀನು ಹಿಡ್ಬಿಡ್ದೆ, ನೀನು ಬಿಡು. ಬೋನ ಬೋನ, ನಾನು ನಿನ್ನ ಜೊತೆ ಹೇಗಕ್ಕೆ ಆಗಲ್ಲ ಕಣ. ನೀನು ನಿನ್ನ ನಿಜವನ್ನು ಹುಡುಕ್ಬೇಕು ಅನ್ನೋ ಮನಸ್ಸಿದ್ರೆ ನನ್ನ ಜೊತೆ ಬರಬೇಡ, ಬೇರೆ ಕಡೆ ಹೋಗು, ಇಲ್ಲಾಂದ್ರೆ ಆಗಲ್ಲ ಅಂತ ಮನೆಗೆ ಹೋಗು. ಏ ದಣಗಳೇ, ಬೋನ ಎಂತ ಮಾತಾಡೋದಿಲ್ಲ ಮರ್ಯಾ, ಶ್ರದ್ಧಾ ಮೇಡಮ್ ಕಂಡ್ರು ನಾ ಮಾತಾಡೋದ ಆಯ್ತಾ? ನನ್ನನ್ನ ದಾರಿಲಿ ಕಳಿಸ್ಬೇಡ ಮರ್ಯಾ. ಓಹ್ ಭಯ ಹೆದರಿಕೆ,
ಈ ಚಂದಕ್ಕೆ ಯಾಕೆ ಬರ್ಬೇಕಾಗಿತ್ತು? ಭಯ ಹೆದರಿಕೆ ಅಂತ ಎಂತ ಇಲ್ಲ ಮರ್ಯ, ಅದು ನಾನ್ ನಿನ್ನೊಟ್ಟಿಗಿದ್ರೆ ನಿನಗೆ ಒಂಚೂರು ಧೈರ್ಯ ಅಂತ ಅಲ್ಲ, ನಿನಗೆ ಶಕ್ತಿ ಇತ್ತು ಅನ್ನೋದು ಹೇಳಿ ನನಗೆ ಗೊತ್ತಿತ್ತು, ಆದ್ರೆ ಯುಕ್ತಿ ಬೇಕಲ್ಲ, ಹಾಗಾಗಿ ನಾನ್ ನಿನ್ನೊಟ್ಟಿಗೆ ಬತ್ತೆ ಅಂತೇಳಿ ಹೇಳಿದ್ದು. ಹೀಗಾಗುತ್ತೆ ಅಂತ ಗೊತ್ತಿದ್ದಿದ್ರೆ ಬೇರೇನಾದ್ರೂ ಪ್ಲಾನ್ ಮಾಡ್ಕೋತಿದ್ದೆ, ಎಲ್ಲ ಹಾಳಾಗೋಯ್ತು. ಏನ್ ಮಾಡ್ಲಿ ಈಗ, ಏನ್ ಮಾಡ್ಲಿ? ತಾಟ್ಕಿನ್ ಹುಡ್ಕಕ್ಕೆ ಊರೋರೆಲ್ಲ ಬೇಕಾ? ಒಬ್ರು ಹಿಂದೆ ಒಬ್ರು ಕಾಡ್ಗೆ ಹೋಗೋದೇನು, ಕಾಲಿ ಕೈಯಲ್ಲಿ ವಾಪಸ್ ಬರೋದೇನು? ಆಗ್ಬೇಕು, ಆಗ್ಬೇಕಿದೆಲ್ಲ. ಆದ್ರೆ ಈ ಮನೇಲಿ ನನ್ನ ಮಾತಿಗೆ ಬೆಲೆನೇ ಹೊರಟೋಗಿದೆ. ಮಾಡ್ತೀನಿ ಇವ್ರಿಗೆಲ್ಲ. ಏ ಸವಿತಾ, ಬರ ಇಲ್ಲಿ. ಎಂತ ಅಕ್ಕ, ಹಲಸಿನಣ್ಣು ಬೇಕಾ? ಒಳ್ಳೆ ಹಲಸಿನಣ್ಣು. ಏನ ಅಕ್ಕ ಅಂತೆ ಅಕ್ಕ? ನಾನ್ ಯಾವ ಅಕ್ಕನೇ ನಿನ್ಗೆ? ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ, ರಕ್ತ ಕೊಟ್ಟು ಪ್ರಾಣ ಕಾಪಾಡಿಲ್ಲ, ಇನ್ಯಾವ ಸೀಮೆ ಅಕ್ಕ ನಿನ್ಗೆ? ಅಯ್ಯೋ, ನಾ ಎಂತ ಮಾಡಿದೆ ನೀವು ನನ್ನ ಮೇಲೆ ಹಿಂಗೆ ಕೂಗ್ತಿದ್ರಿ? ಏನು ಮಾಡಿಲ್ವಲ್ಲ, ಅದಕ್ಕೆ ಕೂಗ್ತಾ ಇದ್ದೀನಿ. ಇಲ್ಲಿ ಕಾಣಿ, ನೀವು ಹಿಂಗೆ ಹೇಳಿದ್ರೆ ಸಮಯ ಇದ್ದಿಲ್ಲ ಕಾಣಿ, ನಾ ಅಮ್ಮನ ಕರಿತಿ. ಏನು ಹಾ, ಏನು ಸಮಯ ಇಲ್ಲದೆ ಇರೋದು? ಏನು ನಿನ್ನ ಅಮ್ಮನ್ನ ಕರಿತೀಯಾ? ಕರಿಯೇ ಕರಿಯೇ. ಅಮ್ಮ ಅಮ್ಮ, ಬೇಗ ಬಾ, ಎಲ್ಲಿದ್ದೆ? ಅಮ್ಮ ಅಮ್ಮ, ಕಾಣಮ್ಮ ಇವ್ರ ಸುಮ್ ಸುಮ್ನೆ ನನ್ನ ಮೇಲೆ ಕೂಗಾಡ್ತಾನ, ಎಂತದ್ದು ಮಾಡ್ಲಿಲ್ಲ, ಸುಮ್ ಸುಮ್ನೆ ಬೈತಲ್ಲ ಇವಳು. ಏನು ಮಾಡ್ದೇನೆ ಇಷ್ಟು ಬೈತೀನಿ? ಇನ್ನೇನಾದ್ರೂ ಮಾಡಿದ್ರೆ ಬಿಡ್ತೇನ ನಿನ್ನ? ಹಾಯ್ ಊರ್ಮಿಳಮ್ಮ, ಎಂತದ್ ನಿಮ್ದು? ಸವಿತಾ ಎಂತ ಮಾಡಲ್ಲ ನಿಮ್ಗೆ, ಎಂತ ಆಯ್ತೀಗ? ಅವಳೇನ್ ಮಾಡ್ತಾಳೆ? ಹಾ, ಮಾಡಿದ್ದೆಲ್ಲ ನೀವು. ಈ ಮನೆಯಲ್ಲಿ ನಂದು ಒಂದಿಷ್ಟು ಮಾತ್ಕೋ ಮರ್ಯಾದೆ ಇಲ್ವಾ? ಎಲ್ರೂ ಆಳೋರೆ ಇಲ್ಲಿ, ನಾನ್ ಮಾತ್ರ ಕೆಲ್ಸದವಳ. ಹೌದಲ್ದ, ನೀವು ಕೆಲಸದವರಲ್ದೆ ಇನ್ನೆಂತ? ಏಯ್, ನಾನಿರೋ ಲೆವೆಲ್ಗೆ ಇಲ್ಲಿ ಯಾರು ಸೂಟ್ ಆಗಲ್ಲ. ಅಂಥದ್ರಲ್ಲಿ ಎಲ್ಲ ಸಹಿಸ್ಕೊಂಡ್ರೆ ನನ್ನ ಮೇಲೆ ದರ್ಬಾರ್ ಮಾಡ್ತೀರಾ? ನಾನ್ ಹೇಳ್ದಂಗೆ ಕೆಲಸ ಮಾಡ್ಕೊಂಡಿರ್ಬೇಕು ಎಲ್ಲ, ಅಷ್ಟೇ. ಏಯ್, ನೀನ್ ಹೇಳ್ದಂಗೆ ಕೆಲಸ ಮಾಡ್ಕೊಂಡಿರಕ್ಕೆ ನೀನೇನು ನಮ್ ದಣಿಗಳಲ್ಲ. ಇಲ್ಲಿ ಅವ್ರು ಹೇಳಿದ್ದೆ ಕೊನೆ ಮಾತು. ನೀನ್ ಈಗೀಗ ಬಂದವಳು, ನನ್ ಮೇಲೆ ಹಕ್ಕು ಚಲಾಯಿಸಿದ್ರೆ ಸಮ ಇರೋದಿಲ್ಲ ಕಾಣ. ಏಯ್, ಸಿಂಗ್ಯುಲರ್ ಅಲ್ಲಿ ಕರೀತ್ಯ? ನಾನ್ ಮನ್ಸು ಮಾಡಿದ್ರೆ ನಿನ್ನ ಇವತ್ತೇ ಇಲ್ಲೇ ಇಲ್ಲ ಅನ್ನಿಸ್ಬಿಡ್ತೀನಿ. ಗೊತ್ತಿತ್ತು, ನೀವು ಅವತ್ತು ಬಂದಿದ್ ನೋಡಿ ಮನ್ಸಲ್ಲಿ ಎಂತದೋ ಇಟ್ಕೊಂಡು ಬಂದಿದ್ರೆ ಅಂತ ನನಗೆ ಗೊತ್ತಿತ್ತು. ಬಾ, ನಾನ ನೀನ ನೋಡೇ ಬಿಡ. ಬಾ, ಎಂತ ಹಲೋ, ನೀನು ಕುಡಿತಾ ಇರೋದು ಪ್ಯೂರ್ ವಾಟರ್, ಶುದ್ಧ ನೀರು, ಆಲ್ಕೋಹಾಲ್ ಅಲ್ಲ. ಸ್ವಲ್ಪ ಸ್ಪಿರಿಟ್ ಕಮ್ಮಿ ಮಾಡ್ಕೋ. ನೋಡ್ತಾ ಇರಿ, ಒಂದ್ ಬಂದೇ ಬರ್ತಾರೆ ನಿಮಗೆಲ್ಲ ಕೊನೆಗಾಲ ಕಾದ್ರೆ. ಒಂದು ಬಾಟಲ್ ನೀರಿಗೆ ಇಷ್ಟೊಂದು ಎನರ್ಜಿನ? ಅಬ್ಬಬ್ಬಾ. ಏಯ್ ಶ್ರದ್ಧಾ, ನಿನ್ ಕೊನೆಗಾಲನ ಈಗಷ್ಟೇ ನಾನು ನಿರ್ಧಾರ ಮಾಡಿದ್ದೀನಿ. ಇನ್ನು ಎಷ್ಟು ಗಂಟೆ ಬದುಕಿರ್ತೀಯ ಅಂತ ಲೆಕ್ಕ ಹಾಕೋಕೆ ಶುರು ಮಾಡು. ಕೌಂಟ್ ಡೌನ್ ಶುರುವಾಯ್ತು. ನೀವೆಲ್ಲ ಅಂತಾದ್ರೂ ಹೇಳಿ, ನಾನೇನ್ ತಪ್ಪು ಮಾಡಿದಿರಿ ಅದನ್ನಾದ್ರೂ ಹೇಳಿ. ನೀನು
ನರ್ಕಕ್ಕೋ ಸ್ವರ್ಗಕ್ಕೋ ಹೋಗ್ತೀಯಲ್ಲ ಅಲ್ಲಿ ಕೇಳು ನಾವ್ ಯಾರೋ ಅಂತ ಅವ್ರು ಹೇಳ್ತಾರೆ. ನೀನು ಏನ್ ತಪ್ಪು ಮಾಡಿದ್ಯಾ ಅಂತ ಕೇಳ್ತೀಯ. ನೀನ್ ಹುಟ್ಟಿ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ಯಾ ಅಂತ ಅವ್ರು ಹೇಳ್ತಾರೆ. ನಿನ್ನ ಸಾಯಿಸಿ ಆ ತಪ್ಪನ್ನ ಸರಿ ಮಾಡ್ತೀವಿ ನಾವು. ಬಾಯ್, ನಾಶ ಮಾಡೋಕೆ ಬಂದಿರೋದು ನಾವು. ಒಂದೊಂದೇ ಬಲಿ, ಮೊದಲು ಹೆಣ್ ಬಲಿ, ಆಮೇಲೆ ಒಂದು ಗಂಡು ಬಲಿ, ಆಮೇಲೆ ಒಂದು ಮುದಿ ಹುಲಿ ಬಲಿ, ಅದಾದ್ಮೇಲೆ ಮನೆ ಬಲಿ. ನೋಡಕ್ಕೆ ನೀನಿರಲ್ಲ, ಯಾಕಂದ್ರೆ ಆ ಮೊದಲನೇ ಬಲಿನೇ ನೀನು. ಒಳ್ಳೆಯವ್ರಿಗೆ ಹಿಂಸೆ ಕೊಟ್ರೆ ನಿಮಗೆ ಖಂಡಿತ ಒಳ್ಳೇದಾಗಲ್ಲ. ಒಳ್ಳೇದಾಗಲ್ವಾ? ಹುಡುಕಿದ್ದ ಇಷ್ಟೊತ್ತಿಗೆ ನಿಧಿನೇ ಸಿಕ್ತಿತ್ತು ಮರೆ. ಹಾ, ಇನ್ನೆಲ್ಲಿ ಅಂತ ಹುಡುಕೋದು ಮರೆ? ನೀವು ಹುಡುಕಿದ್ ಸಾಕು ಅಂಥೇಳಿ ಕಾಡೇ ನಮ್ಮನ್ನು ಊರಿನ ದಾರಿಗೆ ತಂದು ಬಿಸಾಕ್ತು ಕಾಣು. ಏಯ್, ನಿನ್ನಿಂದ ನಾನು ಯೋಚನೆ ಮಾಡಿದ್ರೆ ಹಂಗೆ ಹೋಗಿದೆ. ಹುಡುಕ್ತಾಯಿದ್ರೆ ಹುಡುಕ್ತಾನೆ ಇರ್ತೀವಿ. ತಲೆಗೆ ಏನಾದರೂ ಸ್ವಲ್ಪ ಕೆಲಸ ಕೊಟ್ಟರೆ ಅವಾಗ ಏನಾದರೂ ಒಂದು ಸುಳು ಸಿಗುತ್ತೆ. ಆದರೆ ನೀನು ಯೋಚನೆ ಮಾಡೋಕ್ಕೆ ಟೈಮ್ ಕೊಟ್ಟರೆ ತಾನೆ? ಎಷ್ಟೊತ್ತ ತಿಂತೀಯಾ? ಎಬ್ಬೋನ, ಶ್ರದ್ಧಾ ಮೇಡಮ್ಮು ನಿಧಿಗಿಂತ ಬೆಲೆ ಬಾಳ್ತಾರೆ ಮರೆ, ಅದಕ್ಕೆ ಅಷ್ಟು ಸುಲಭಕ್ಕೆ ಅವ್ರು ನಮಗೆ ಸಿಗ್ತಾ ಇಲ್ಲ. ಅಲ್ಲ, ತಲೆ ಕೆಡ್ಸ್ಕೊಂಡು ಹುಡುಕಿದ್ರೆ ಎಂಥ ಆಗೋದಿಲ್ಲ ಅಂಥೇಳಿ ಇಲ್ಲಿ ತಲೆ ಓಡೋದಿಲ್ಲ ಅಂಥೇಳಿ ದಾರಿ ಉದ್ಕು ನಾನು ನಿನ್ನ ಸುಮ್ಮ ಸುಮ್ಮನೆ ಎಂತಾರು ಮಾತಾಡಿಸ್ತಿರೋದು. ಆತು ಬಿಡು ಮರೆ, ಇನ್ನು ಮುಂದೆ ನಾನು ನಿನ್ನ ಮಾತೇ ಆಡ್ಸೋದಿಲ್ಲ. ಅದನ್ನೇ ಹೇಳಿದ್ದು, ಮುಚ್ಕೊ ನನ್ನ ಜೊತೆಗೆ ಬಾ ಅಂತ. ಏನು ಹೇಳೋ? ಬೇಡ ಪಚ್ಚಿ, ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಾಯಿದ್ಯಾ? ನಾವು ಮನೆಗೆ ಹೋಪ ಮರೆಯ. ಶ್ರದ್ಧಾ ಮೇಡಮ್ ಇಷ್ಟೊತ್ತಿಗೆ ಮನೆಗೆ ಹೋಗಿದ್ರೆ ನಾವಿಲ್ಲಿ ಹುಡುಕ್ತಾ ಇರೋದು, ಅವ್ರ ಮನೇಲಿ ನಮ್ಮನ್ನು ಕಾಯ್ತಾ ಇರೋದಾದ್ರೆ? ಏಯ್, ನೀನು ಅತಿ ತಲೆ ಓಡಿಸ್ಬೇಡ. ಇವಾಗ ದನಗಳೆಲ್ಲೋದ್ರು ನಮ್ಮನ್ನು ಹುಡುಕ್ತಾ ಬೇರೆ ಕಡೆ ಎಲ್ಲಾದರೂ ಹೋದ್ರ ಅಥವಾ ದಾರಿ ತಪ್ಪಿಸ್ಕೊಂಡ್ರ? ಛೇ, ಇದೊಂಥರ ನಾವು ನಾವೇ ಒಬ್ರನ್ನೊಬ್ರು ಹುಡುಕೋ ಥರ ಆಗೋಗಿದೆ. ಹೋನಾ, ನೀ ಈ ನಮ್ಮ ನೀವು ತಲೆ ಬಿಸಿ ಮಾಡ್ಕೊಂಡೆ, ಏನೂ ಆತಿಲ್ಲ. ಅಲ್ಲಿ ಕಾಣ, ದಣಿಗಳೇ ಬರ್ತಾ ಇದ್ರು. ದಣಗಳೇ, ದಣಗಳೇ ಏನಾಯ್ತು? ಪಚ್ಚಿ, ಹೋಗಿ ನೀರು ತಗೊಂಬಾ. ಕಾಡಲ್ಲಿ ನೀರಲ್ಲಿ ಸಿಕ್ತು ಮರಯ. ಏನು ಬೇಡ ಬಿಡು, ಏನು ಬೇಡ ಭುವನ್. ನಾವು ಸೋತ್ಬಿಟ್ವಿ ಕಡ. ನಾವು ಶ್ರದ್ಧಾನ ಕಳ್ಕೊಂಡ್ಬಿಟ್ವಿ ಅಂತ ಅನ್ನಿಸ್ತಾ ಇದೆ ನನಗೆ. ಹೇಳ್ಬಿಡಿದಾರೆ, ನೀವೇ ನನ್ನ ಪಾಲಿಗೆ ಧೈರ್ಯ ಆತ್ಮವಿಶ್ವಾಸ ಕೊಡ್ತಿರೋರು. ನೀವು ಹೇಳಿದ ಧೈರ್ಯದ ಮಾತನ್ನ ನಂಬ್ಕೊಂಡೆ ನಾನು ಹುಡುಕ್ತಾ ಇರೋದು. ಶ್ರದ್ಧಾ ಮೇಡಮ್ ಏನೋ ಆಗಿರೋದಿಲ್ಲ. ಹೌದು ದಣಗಳೇ, ಶ್ರದ್ಧಾ ಮೇಡಮ್ ಎಂತ ಹತ್ತಿಲ್ಲ, ಅವ್ರು ನಮ್ಗೆ ಸಿಕ್ಕೇ ಸಿಕ್ತರು. ಯಾವ ನಂಬಿಕೆ ಮೇಲೆ ಹುಡ್ಕೋದು? ಅಲ್ಲ, ಇಲ್ಲಿ ಯಾರ ಮೇಲೆ ಅಂತ ಅನುಮಾನ ಪಡೋದು? ಒಂದು ವೇಳೆ ಗಜೇಂದ್ರನ ಕಡೆಯವರು ಯಾರಾದರೂ ಈ ಕೆಲಸ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ನಮಗೆ ಗೊತ್ತಾಗದೆ ಇರ್ತಿತ್ತ? ಅವರೇ ಯಾವುದಾದ್ರೂ ಸುಳಿಂದ ಬಿಟ್ಟು ಹೋಗಿರೋರು. ಇಲ್ಲ, ಪ್ರಾಣಿಗಳ ಕೈಗೇನಾದ್ರು ಸಿಕ್ಕಿದ್ದಿದ್ರೆ ಅದು ಗೊತ್ತಾಗಿರೋದು. ದೆವ್ವ ಭೂತ ದಣಿಗಳೇ, ಕೆಟ್ಟ ಯೋಚನೆ ಮಾಡಬೇಡಿ ದಯವಿಟ್ಟು, ಒಳ್ಳೆ ಯೋಚನೆ ಮಾಡೋಣ. ನನಗೆ ನಾವು ಉಗ್ರಪ್ಪನ ಮೇಲೆ ಡೌಟ್. ಅವನೊಬ್ಬರೇ ಕಾಡಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಅವನಿಗೆ ಯಾರೋ ಸಾಥ್ ಕೊಡ್ತಾ ಇದ್ದಾರೆ. ನನಗೇನೋ
ಆ ಗಜೇಂದ್ರ ಉಗ್ರಪ್ಪ ಸೇರ್ಕೊಂಡು ನಾರ್ಕಾಡ್ತಿದ್ದಾರೆ ಅನ್ಸುತ್ತೆ. ನನ್ ಯಾಕೋ ಶ್ರದ್ಧಾ ಮೇಡಮ್ ಮನೆಗೆ ಬೈಂದ್ರ ಅಂತ ಹೇಳಿ ಅನುಮಾನ. ಅಥವಾ ಉಗ್ರಪ್ಪ ಊರಲ್ಲೆಲ್ಲ ಅವ್ರನ್ನ ಅಡಗಿಸಿಟ್ಟಿದ್ರೆ?